ಒಂದು ಚಿಕ್ಕ ತಪ್ಪು ಒಟ್ಟು ಬದುಕನ್ನೇ ಬದಲಾಯಿಸ್ಬಿಡುತ್ತೆ. ಕಣ್ಣಲ್ಲಿ ಕಥೆ ಹೇಳುವೆ ನೀನು, ಕೈ ಹಿಡಿದು ನಡೆಸುವೆನು ನಾನು. ಅವಳೇನ್ ಹೇಳಿದ್ಲು, ಯು ಆರ್ ಅ ಸ್ವೀಟ್ ಹಾರ್ಟ್. ರೋಬಸ್ಟ್ ಚಲನಚಿತ್ರ ತಿರು ಈಗ ವೀಕ್ಷಿಸಿ ಕೇವಲ ಸನ್ ನೆಕ್ಸ್ಟ್ ನಲ್ಲಿ ಮಾತ್ರ. 4K ಗುಣಮಟ್ಟದಲ್ಲಿ ಡಾಲ್ಬಿ ಅಟ್ಮಾಸ್ ಧ್ವನಿಯಲ್ಲಿ ನೋಡೋಕೆ ಈಗಲೇ ಡೌನ್ಲೋಡ್ ಮಾಡಿ ಸನ್ ನೆಕ್ಸ್ಟ್ ಆಪ್. ಇನ್ನೇನ್ ಮಂಗಳೂರು ರೀಚ್ ಆಗ್ತಿದೀವಲ್ಲ, ಅಲ್ಲಿ ಬೇರೆ ಬೇರೆ ಆಗೋಣ ಅಷ್ಟೇ. ಅದು ಆಮೇಲಿನ ಮಾತಾಯ್ತು, ಈಗ ಸುತ್ತ ನೋಡಿ. ಮನ್ಸಲ್ಲಿ ಸಾವಿರ ಆಸೆ ಹುಟ್ಟಲ್ವಾ? ಸುಮ್ನೆ ಎತ್ತಿಗೆ ಮೂಗಿಂದರ ಹಾಕಿ ಹೇಳ್ಕೊಂಡೋದಂಗೆ ಹೇಳ್ಕೊಂಡೋದ್ರೆ ಭವ ಸ್ವಲ್ಪ ಹೊತ್ತಿದ್ದು ಆರಾಮಾಗ ಹೋಗೋಣ. ಪ್ಲೀಸ್ ಭವ, ಬೇಡ ಅಂತ ಅನ್ಬೇಡಿ. ನಾನು ನನ್ನ ವಿಶು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು. ಸರಿ ಆಯ್ತು. ಇನ್ನೇನು ಭಾವನೆ ಓಕೆ ಅಂದಾಯ್ತಲ್ಲ ಭವ. ನೀವು ಅಷ್ಟೇ, ಇದೇ ಒಳ್ಳೆ ಚಾನ್ಸ್. ಅಕ್ಕನ ಒಂದ್ ಕಡೆ ಕರ್ಕೊಂಡ್ ಹೋಗಿ. ಆದ್ರೆ ಸುರೇಶಣ್ಣ, ನೀವು ಮಾತ್ರ ನಮಗೆ ತೊಂದರೆ ಕೊಡ್ಬೇಡಿ. ರೀ, ಅವಳ ಹತ್ರ ನಾವೇನ್ ಹೇಳಿಸ್ಕೊಳ್ದು, ಬನ್ರಿ ಹೋಗೋಣ. ಬಾಬಾ ಬಾಬಾ ಹೋಗೋಣ ಬಾಬಾ ಬಾ. ನಾನು ನೀನು ಜೋಡಿ ಪ್ರೀತೋಕ್ ನಿಂಗೇನ್ ಧಾಡಿ ಲೇ ಲಾ 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 ಲಾ. ಒಂದಲ್ಲ ಎರಡಲ್ಲ. ನನ್ನ ಆದ್ಮಿಗೆ ಯಾವಾಗ ಏನ್ ಮಾಡ್ಬೇಕು ಅನ್ನೋದು ಬಹಳ ಚೆನ್ನಾಗ್ ಗೊತ್ತಿದೆ ಬೇಬಿ. ಇವಾಗ ಈ ದೊಡ್ಡ ಸಮುದ್ರದಲ್ಲಿ ನಾವಿಬ್ರೆ ಇದೀವಿ ಅಂತ ಅನಿಸ್ತಾ ಇದೆ ಅಲ್ವಾ ಬೇಬಿ? ಸುಖ ಸಂತೋಷದಲ್ಲಿ ತೇಲಾಡಬೇಕು ಅಂತ ಅನಿಸ್ತಾ ಇದೆ ಅಲ್ವಾ ಬೇಬಿ? ಬೇಬಿ, ನಾವ್ ಯಾವಾಗ್ಲೂ ಹೀಗೇ ಇರ್ಬೇಕು ಅನಿಸ್ತಾ ಇದೆ ಬೇಬಿ. ಆಯ್ತು, ಐ ಆಮ್ ಸೋ ಹ್ಯಾಪಿ. ಅಯ್ಯಯ್ಯೋ, ನಾನ್ ಜೊತೆಲಿರುವಾಗ ಯಾಕೆ ಭಯ? ಆತರ ಏನಿಲ್ಲ. ನೋಡು ಬೇಬಿ, ನಿನಗೇನಾಯ್ತು ಅಂತ ಹೇಳಲೇಬೇಕು. ಇಲ್ಲ. ನೋಡು, ಹೇಳು ಅಂತಂದ್ರೆ ಹೇಳಬೇಕು. ಅದೆಲ್ಲ ಏನಿಲ್ಲ, ನೀವು ಹುಚ್ಚುಚ್ಚಾಗಿ ಆಡ್ತೀರ. ಹಾಗಾದ್ರೆ ಹೇಳ್ಬೇಡ. ಸರಿ, ಒಂದ್ ಆಟ ಆಡೋಣ. ಏನು? ಆಹಾ, ಈ ಸೀಕ್ರೆಟ್ ಮೊದ್ಲೇ ಗೊತ್ತಿದ್ರೆ ಸೂಪರ್ ಆಗಿರೋದು. ಆಹಾ, ಆ ತಾರಂಗೆ ಕೋಟಿ ಥ್ಯಾಂಕ್ಸ್ ಹೇಳ್ಬೇಕು. ಬೇಬಿ, ನಿನ್ ಸಂಕೋಚಕ್ಕೆ ಕಾರಣ ಏನು ಅಂತ ನನಗ್ ಗೊತ್ತು. ನಿನ್ ತಂಗಿ ಜೊತೆ ನಾನು ಮದುವೆ ಆಗ್ಬೇಕಾಗಿತ್ತು. ನಿನ್ನ ಮದುವೆ ಆಗಿದ್ದೀನಂತಾನ? ಇವಾಗ ನೀನ್ ನನ್ ಜೊತೆ ಲವರ್ ಆಗಿ ಮಾತಾಡ್ತಿದೀಯಲ್ಲ, ಬೇಬಿ ಅಂತ ಕರೀತಾ ಇದೀಯಲ್ವಾ? ಅದು ನಿಮಗ್ ಬೇಜಾರಾಗುತ್ತೆ. ನೋಡು, ಇವಾಗ ನನಗ್ ಬೇಜಾರಾಗ್ತಾ ಇದೆ. ತಾರಾ, ವಿಶ್ವ, ಶಾಂಭವಿ, ಸುರೇಶ ಎಲ್ಲ ಮರ್ತ್ ಬಿಡು. ನೋಡು, ಇಲ್ಲಿ ಬರೀ ನಾನು ನೀನು ಇಬ್ರೇ ಇದ್ದೀವಿ. ನಮ್ ಮಧ್ಯೆ ಯಾರೂ ಇಲ್ಲ, ಈ ಜಗತ್ತ ಇಲ್ಲ ಅಂತ ಅನ್ಕೋ. ಹಾಗನ್ಕೊಂಡು ನನ್ ತಲೆಯಲ್ಲೊಂಚೂರು ಬೆರಳಾಡ್ಸು. ಹ್ಮ್.
ಏನ್ ನೀನು ನನ್ ಜೊತೆ ಫ್ರೀ ಆಗೇ ಇರಲ್ಲ, ಒಳ್ಳೆ ಪೆದ್ ಗುಂಡಿನ ಮದ್ವೆ ಆದಂಗ ಆಯ್ತು. ಏನ್ ಕಡಿಮೆ ಆಗಿದೆ ನಿಂಗೆ? ಕಡಿಮೆನಾ, ಏನ್ ಜಾಸ್ತಿ ಆಗಿದೆ ಅಂತ? ಅಲ್ಲಿಂದ ಇಲ್ಲಿಗೆ ಬಂದಿರೋದು ಜಗಳ ಆಡೋದಕ್ಕ? ನೋಡು, ಜಗಳ ಆಡಬಾರ್ದು ಅಂತಂದ್ರೆ ನಾನ್ ಕೇಳಿದ್ದನ್ನ ಕೊಡಬೇಕು. ಅಯ್ಯೋ, ನಿಂಗ್ ನಾಚಿಕೆನೆ ಇಲ್ಲ? ಇಲ್ಲ ಬೇಬಿ, ನೀನು ನನ್ನೋಳು, ನನ್ ಪ್ರೇಯಸಿ. ನೀ ನನ್ ಗಂಡ ಅಂತ ಅನ್ಕೊಳ್ತೀಯಲ್ಲ, ಅದೇ ನನ್ ಖುಷಿ ಆಗತ್ತೆ. ನೀವಿವತ್ ನನ್ ಜೊತೆ ಇದ್ದೀರಲ್ಲ, ನನ್ನ ಅಪ್ಕೊಂಡಿದ್ದೀರಲ್ಲ, ಅದೇ ನನ್ ಖುಷಿ. ನೀನು ನನ್ ಮನ್ಸಲ್ಲಿರೋದ್ನ ಹೇಗ್ ಸೆಲೆಬ್ರೇಟ್ ಮಾಡ್ತೀಯ? ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆಳಿದಿರು ಹಾಗೆ, ಅದು ಹೇಗೆ? ಯಾಕ್ ಬೇಬಿ, ಸ್ವರ್ಗದಿಂದ ಯಾರೋ ದೂಡ್ದಂಗ ಆಗೋಯ್ತು. ನನ್ಗೂ ಗೊತ್ತಿಲ್ಲ, ಭಯ ಆಗ್ತಾ ಇದೆ. ಬೇಬಿ, ಇಲ್ಲಿ ನಾನು ನೀನು ಇಬ್ಬರೇ ಇರೋದು, ಯಾರು ಇಲ್ಲ, ಯಾಕೆ ಸಂಕೋಚ ಪಟ್ಕೋತಾ ಇದೀಯ? ಮತ್ತು ಈಗ ನಿತ್ತಿಗೇರಿದೆ ಮರುಭೂಮಿಗೆ ಮಳೆ ಹಿಡಿದಿರು ಹಾಗೆ. ವಿಶು, ನನಗ್ ಪ್ರಪೋಸ್ ಮಾಡ್ತೀಯಾ? ಮಾಡ್ಬೇಕು ಅಂತ ನನಗೂ ಮನ್ಸಲ್ಲಿ ಇದೆ ತಾರಾ, ಆದ್ರೆ ಆಗ್ತಾ ಇಲ್ಲ, ಏನ್ ಮಾಡೋದು? ನಿನಗಾಗ್ಲಿಲ್ಲ ಅಂದ್ರೆ ನಾನ್ ಪ್ರಪೋಸ್ ಮಾಡ್ಲಾ? ಇವಾಗಿದೆಲ್ಲ ಬೇಕಾ? ಸುತ್ತ ನೋಡು, ಈ ನೀರು, ಮರ, ತಂಗಾಳಿ, ಪಕ್ಷಿಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ, ಕೇಳ್ತಾ ಇದ್ರೆ ನನಗೂ ಹಕ್ಕಿ ತರ ಹಾರ್ಬೇಕು ಅನ್ಸುತ್ತೆ. ನಿನ್ನ ಜೊತೆ ಸೇರ್ಕೊಂಡು ಹಾರ್ಬೇಕು. ಅದೆಲ್ಲ ಸರಿ ತರ, ಆದ್ರೆ ಈಗ ನಾನ್ ನಿನಗೆ ಪ್ರಪೋಸ್ ಮಾಡ್ತೀನಿ, ಆದ್ರೆ ನೀನು ನನ್ ಲವ್ ನ ರಿಜೆಕ್ಟ್ ಮಾಡೋ ಹಾಗಿಲ್ಲ. ತರ, ನಾವು ಮದ್ವೆ ಆಗಿದ್ದೀವಿ, ಈ ಆಟ ಎಲ್ಲ ಬೇಕಾ? ಮದುವೆ ಬೇರೆ, ಪ್ರೀತಿ ಬೇರೆ. ಮದ್ವೆ ಎಲ್ಲರೂ ಆಗ್ತಾರೆ, ಮದ್ವೆ ಆದೋರೆಲ್ಲ ಪ್ರೀತಿಸ್ತಾರೆ ಅಂತ ಹೇಳಕ್ ಆಗಲ್ಲ. ಇವಾಗ ನಾವಿದೀವಲ್ಲ ಹಾಗೆ. ಪ್ಲೀಸ್ ವಿಶು, ನನಗೆ ಈ ನೀರ್ ನೋಡಿದ್ರೆ ಈ ನೀರೊಳಗಾರಿ ನೀನ ಮುದ್ದು ಮಾಡ್ಬೇಕು ಅನ್ನಿಸ್ತಾ ಇದೆ. ನೀರಿನ ಆಳ ಗೊತ್ತಿಲ್ಲದೆ ತುಮುಕ್ಬಾರ್ದು ತರ. ಈಗ ಈ ತಂಗಾಳಿ ಹಿತವಾಗಿದೆ. ಇನ್ನೂ ಒಂದ್ಸಲ ಹೇಳು ತಾರ, ಐ ಲವ್ ಯು. ಇದೇ ಮೊದಲನೇ ಸಲ ಅಲ್ವಾ ನೀ ನನಗೆ ಲವ್ ಯು ಅಂತ ಹೇಳಿದ್ದು? ಹೌದು, ಆದ್ರೆ ನೀನಿನ್ನು ಹೇಳೇ ಇಲ್ವಲ್ಲ. ನಾನ್ ಹೇಳಿ ಅಂತ ಕಾಯ್ತಾ ಇದೀಯಾ? ಹೌದು, ಹಾಗೆ ಅನಿಸ್ತಾ ಇದೆ. ಹೇಳ ಹೇಳು. ನನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದೀಯಾ? ವಿಶು ವಿಶು ವಿಶು, ನವೀನ್ ಅವರೇ, ನೀವ್ ಮಾಡ್ತಿರೋ ಸರಿನ ಎಣ್ಣೆ ಬಂದ ಕಣ್ ಮುಚ್ಕೊಂಡ್ರು ಅಂತ ಗಾದೆ ಕೇಳಿದೀರಾ? ಏನ್ ಮಾತಾಡ್ತಾ ಇದೀರಾ ರಶ್ಮಿ? ನೀವು ಅಮ್ಮನ್ ಜೊತೆ ಮಾತಾಡ್ತಿದ್ದ ನಾನ್ ಕೇಳಿಸ್ಕೊಂಡೆ. ಅಲ್ಲ, ನೀವ್ ಲಾಯರ್ ಹತ್ರ ಹೋಗಿ ಮುಖ ತೋರಿಸ್ದೆ ಬಂದ್ರೆ ಹೇಗ್ ಹೇಳಿ? ರಶ್ಮಿ, ನವೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಮೊದ್ಲೇ ಆ ಲಾಯರ್ಗೆ ನಾನ್ ಬದುಕಿದ್ದೀನಿ ಅಂತ ಅನುಮಾನ ಬಂದಿದೆ. ಅಂಥದ್ರಲ್ಲಿ ನವೀನ ನೋಡಿದ್ರೆ ಸುಮ್ನೆ ಬಿಡ್ತಾರ? ನನ್ ಬಗ್ಗೆ ಕೇಳೇ ಕೇಳ್ತಾರೆ. ಹೌದಮ್ಮ, ಕೇಳ್ತಾರೆ. ಈ ಫೈಲ್ನ ಅತ್ತೆ ನನಗೆ ಕೊಟ್ಬಿಡ್ ಬಾ ಅಂತ ಹೇಳಿದ್ದಾರೆ. ಅಲ್ಲೋಗೇನಾದ್ರೂ ನನ್ನ ಬಾಯಿ ಬಿಟ್ರೆ ಅತ್ತೆಗೆಲ್ಲಾನು ಗೊತ್ತಾಗುತ್ತಲ್ವಾ? ಈ ಹೆದರಿಕೆ ನಿಮ್ಗೆ ಹಾಕಿರೋದೇ ನೀವಲ್ಲಿ ಅವ್ರ ಹತ್ರ ಬಾಯಿ ಬಿಡಬಾರ್ದು ಅಂತ. ನೀವಲ್ಲಿ ಬಾಯಿ ಬಿಡಬಾರ್ದು ಅಂತಾನೆ ನಿಮ್ಗೆ ಎದುರಿಸಿ ನಿಮ್ ಕೈಲಿ ಕೊಟ್ ಕಳಿಸ್ತಿರೋದು. ಅದೇನಾದ್ರೂ ಆಗ್ಲಿ, ಈಗಲೇ ನನ್ನ ಬಗ್ಗೆ ಅವ್ರಿಗೆ ಗೊತ್ತಾಗಬಾರ್ದು. ಅಲ್ಲಿ ಗೌಡ್ರು ಎಲ್ಲಿದ್ದಾರೆ ಅಂತ ಇನ್ನೂ ನಮ್ಗೇನು ಗೊತ್ತಾಗಿಲ್ಲ. ಗೌಡ್ರು ಕೈಗೆ ಸಿಗ್ಲಿ, ಆಮೇಲೆ ಬೇರೆ ತರ ಯೋಚನೆ ಮಾಡಬಹುದು.
ಆದ್ರೆ ಗೌಡ್ರನ್ ಪತ್ತೆ ಮಾಡಕ್ಕೆ ಆಗ್ತಾ ಇಲ್ಲ. ಅಮ್ಮ ನನಗನ್ಸುತ್ತೆ ನೀವು ಇಂದ್ರಾಣಿ ಅಮ್ಮ ಗೌಡ ಜೀವಕ್ಕೆ ಅಪಾಯ ಮಾಡ್ತಾರೆ ಅಂತ ಹೆದರೋ ಹಾಗಿರ್ಬೇಕೆ ಹೊರ್ತು ನಿಜವಾಗ್ಲೂ ಹೆದರೋ ಅಗತ್ಯ ಇಲ್ಲ. ಅಯ್ಯೋ ಏನಮ್ಮ ನೀನ್ ಹೇಳ್ತಾ ಇರೋದು, ಗೌಡ್ರ ಜೀವಕ್ಕೇನಾದ್ರೂ ಅಪಾಯ ಆದ್ರೆ? ಅಮ್ಮ ನನ್ ಮಾತು ಒಂದ್ಸತಿ ಯೋಚನೆ ಮಾಡ್ ನೋಡಿ, 20 ವರ್ಷದಿಂದ ಗೌಡ್ರು ಇಂದ್ರಾಣಿ ಅಮ್ಮನ್ ಕೈ ಆಳ್ತೇಲೆ ಇದ್ದಾರೆ. ಅವ್ರನ್ನ ಮುಗಿಸ್ಬೇಕು ಅನ್ನೋದು ಇಂದ್ರಾಣಿ ಅಮ್ಮಂಗ್ ದೊಡ್ಡ ವಿಷಯನ ಹೇಳಿ.